ಇವತ್ತು ನಾವು ನುಗ್ಗೆ ಸೊಪ್ಪಿನ ತಂಬುಳಿ ಮಾಡೋದು ಹೇಗೆ ಅಂತ ನೋಡುವ. ಅನೇಕ ವಿಧಾನ ಇದೆ ಇದರಲ್ಲಿ, ನಾನೀಗ ಒಂದು ವಿಧಾನದಲ್ಲಿ ಮಾಡ್ತಾ ಇದ್ದೀನಿ. ತುಪ್ಪ ಒಂದು ಟೀಸ್ಪೂನ್ ಬಿಸಿ ಮಾಡಿಕೊಂಡು ನುಗ್ಗೆ ಸೊಪ್ಪನ್ನು ಹಾಕ್ಕೊಳ್ಳಿ. ಖಾರಕ್ಕೆ ನಾನು ಕಾಳುಮೆಣಸು 10 ಹಾಕೋತೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಜೀರಿಗೆ 1/2 ಟೀಸ್ಪೂನ್, ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪ ಆರಲು ಬಿಡಿ. ಮಿಕ್ಸಿ ಜಾರಿಗೆ 2 ಟೀಸ್ಪೂನ್ ತೆಂಗಿನ ತುರಿ, ಸ್ವಲ್ಪ ಉಪ್ಪು, ನೀರು, ಹುರಿದ ನುಗ್ಗೆ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ. ರುಬ್ಬಿದ ಮಿಶ್ರಣಕ್ಕೆ ಬೇಕಾದಷ್ಟು ಮಜ್ಜಿಗೆಯನ್ನು ಹಾಕ್ಕೊಳ್ಳಿ, ಹಾಗೆ ಉಪ್ಪು ಕೂಡ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನು ಮಿಕ್ಸ್ ಮಾಡಿಕೊಂಡು ಅನ್ನದ ಜೊತೆ ಸರ್ವ್ ಮಾಡಿ. ಬೇಕಿದ್ರೆ ನೀವು ಒಗ್ಗರಣೆಯನ್ನು ಕೂಡ ಹಾಕೋಬಹುದು. ನೋಡಿ, ರುಚಿಕರವಾದಂತಹ ನುಗ್ಗೆ ಸೊಪ್ಪಿನ ತಂಬುಳಿ ರೆಡಿ.